ಇದೇ ಕೆ ಪಿ ಎಸ್ ಸಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಯಾರೊಂದಿಗೆ ಹೋಲಿಕೆ ಮಾಡ್ಕೊಳ್ತಾರೆ ಅಂದರೆ ಯು ಪಿ ಎಸ್ ಒಂದಿಗೆ ಹೋಲಿಕೆ ಮಾಡ್ಕೊಳ್ತಾರೆ. ಆದರೆ ಇದೇ ಯು ಪಿ ಎಸ್ ಸಿ ಏನು ಕೇಂದ್ರ ಲೋಕಸೇವಾ ಆಯೋಗ ಅಂತ ಹೇಳ್ತೀವಿ, ಪ್ರತಿ ವರ್ಷ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆದರೆ ಕೆ ಪಿ ಎಸ್ ಸಿ ಅಂತ ಬಂದಾಗ ಪ್ರತಿ ವರ್ಷ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡೋದಿಲ್ಲ. ಲಾಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದ 2020 ಆದರೆ ನೋಟಿಫಿಕೇಷನ್ ಆಗಿದ್ದು 2017-18 ಅಲ್ಲಿಗೆ 17-18 ಆದಮೇಲೆ 6-7 ವರ್ಷಗಳ ನಂತರ ಈ ಒಂದು ನೋಟಿಫಿಕೇಷನ್ ಹೊರಡಿಸಲಾಗಿದೆ. ಅಲ್ಲಿಗೆ 6 ವರ್ಷಗಳ ನಂತರ ಈ ಒಂದು ಎಕ್ಸಾಮನ್ನು ಬರೀತಿರುವಂಥದ್ದು. ಈ ನೋಟಿಫಿಕೇಷನ್ ಹೊರಡಿಸಿದ ಯಾವಾಗ ಅಂತ ಕೇಳಿದ್ರೆ February 26 ಈ ಒಂದು ವರ್ಷ February 26 ನೋಟಿಫಿಕೇಷನ್ ಹೊರಡಿಸಿ ಎಕ್ಸಾಮ್ ಅನ್ನು ಬರೀಲಿಕ್ಕೆ ಯಾವಾಗ ಹೇಳ್ತಾರೆ ಅಂತ ಕೇಳಿದ್ರೆ May 5 ಹೇಳ್ತಾರೆ. ಆದರೆ May 5 ಎಕ್ಸಾಮ್ ಅನ್ನು ಬರೀಲಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕೆ ಫಸ್ಟ್ ಟೈಮ್ ಯಾರು ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದೇ KPSC ಪೋಸ್ಟ್ಪೋನ್ ಮಾಡಿದ್ದು. ಕಾರಣ ಏನಂದ್ರೆ 2024 ಇದನ್ನು ಎಲೆಕ್ಷನ್ ಇಯರ್ ಅಂತ ಹೇಳ್ತೀವಿ. ಅಲ್ಲಿಗೆ ಎಲೆಕ್ಷನ್ ಇಯರ್ ಅಂತ ಬಂದಾಗ ಭಾರತ ಏನು ಬಿಗ್ಗೆಸ್ಟ್ ಡೆಮಾಕ್ರಸಿ, 96 ಕೋಟಿ ಜನ ಭಾರತೀಯರು ವೋಟನ್ನು ಮಾಡಬೇಕಾಗಿರುತ್ತೆ. ಅಲ್ಲಿಗೆ ಈ ಒಂದು ಚುನಾವಣೆ ಅಂತ ಬಂದಾಗ 7-8 ಫೇಸಸ್ಸಲ್ಲಿ ಚುನಾವಣೆಯನ್ನು ಮಾಡಲಾಗುತ್ತೆ. ಕರ್ನಾಟಕದಲ್ಲಿ ಕೂಡ 2 ಫೇಸಲ್ಲಿ ಚುನಾವಣೆಯನ್ನು ಮಾಡಲಾಯಿತು. ಅಲ್ಲಿಗೆ May 7 ಫಸ್ಟ್ ಫೇಸ್ ಚುನಾವಣೆ ಇದ್ದಿದ್ದರ ಕಾರಣ ಇವರೇ ಫಸ್ಟ್ ಟೈಮ್ ಏನು ಮಾಡ್ತಾರೆ ಅಂದರೆ May 5 ಇಲ್ಲಿಗೆ July 7 ಫಸ್ಟ್ ಟೈಮ್ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಇನ್ನು July 7 ಯಾವ ಎಕ್ಸಾಮ್ ಇತ್ತು ಅಂತ ಕೇಳಿದ್ರೆ EPFO ಎಕ್ಸಾಮ್ ಕೂಡ ಇತ್ತು. ಏನಕ್ಕೆ ಅಂದರೆ ಇದೇ KPSC ಅನ್ನು ಪ್ರಶ್ನೆ ಮಾಡಿದಾಗ KPSC ಏನಂತ ಹೇಳ್ತಾರೆ ಅಂದರೆ ನಾವೊಂದು ಡೇಟನ್ನು ಕನ್ಫರ್ಮ್ ಮಾಡಬೇಕಾದ್ರೆ ಯಾವೆಲ್ಲ ಕ್ರೈಟೀರಿಯಾವನ್ನು ನೋಡ್ತೀವಿ ಅಂದರೆ ಅವತ್ತಿಗೆ SSC ಎಕ್ಸಾಮ್ ಇದೆಯಾ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಸ್ ಇದೆಯಾ, ಅಥವಾ UGC ನೆಟ್ ಎಕ್ಸಾಮ್ ಇದೆಯಾ, NTA ಎಕ್ಸಾಮ್ ಇದೆಯಾ, ಅಥವಾ SSC CGL ಇದೆಯಾ, ಈ ರೀತಿ ಎಲ್ಲ ಎಕ್ಸಾಮ್ಸನ್ನು ನೋಡಿ ಒಂದು ಡೇಟನ್ನು ಫಿಕ್ಸ್ ಮಾಡುವಂಥದ್ದು. ಆದರೆ ಇವ್ರಿಗೆ ಎಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದರೆ ಅನ್ಸೈಂಟಿಫಿಕ್ ಆಗಿ ಡೇಟನ್ನು ಏನು ಮಾಡ್ತಾರೆ ಗುರುತಿಸ್ತಾರೆ. ಏನಕ್ಕೆ ಅಂದರೆ ಇದೇ July 7 ಯಾವುದಿತ್ತು ಅಂದರೆ EPFO ಎಕ್ಸಾಮ್ ಇತ್ತು. ಅಲ್ಲಿಗೆ 2 ಎಕ್ಸಾಮ್ಗಳು ಕ್ಲಾಶ್ ಆಗ್ತಿದ್ದ ಕಾರಣ July 7 July 21 ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದ್ರು. ಇನ್ನು ಥರ್ಡ್ ಡೇಟ್ ಬಂದು July 21 July 21 ಟೈಮಲ್ಲಿ ಅಲ್ಲಿಗೆ 2017-18 ಬ್ಯಾಚ್ ಅವ್ರು ಏನಿದ್ರಲ್ಲ ಅವರಿಗೆ ಒಂದು ಬಾರಿ ಎಕ್ಸಾಮನ್ನು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿಕೊಳ್ಳಾಯಿತು. ಆ ಕಾರಣಕ್ಕೆ ಲೈಫ್ ಟೈಮ್ ಆಪರ್ಚುನಿಟಿ ಅಂತೇಳಿ ಒಂದು ಬಾರಿ ಅವಕಾಶವನ್ನು ಮಾಡಿಕೊಡ್ತಾರೆ. ಏನಕ್ಕೆ 2020 ಏನು ಎಕ್ಸಾಮ್ ನಡೆಯುತ್ತೆ, ಆದರೆ 2020 ಕರೋನಾ ಇದ್ದ ಕಾರಣ ಎಷ್ಟು ಜನ ಎಕ್ಸಾಮನ್ನು ಬರಲಿಕ್ಕೆ ಆಗಲಿಲ್ಲ, ತುಂಬ ಜನ ಏನಾಯಿತು ಏಜ್ ಬಾರ್ ಆಯಿತು ಅಂತ ಕೇಳಿಕೊಂಡ್ರು. ಆ ಕಾರಣಕ್ಕೆ ಒನ್ ಟೈಮ್ ಲೈಫ್ ಆಪರ್ಚುನಿಟಿ ಅಂತೇಳಿ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಲಾಯಿತು. ಆ ಕಾರಣಕ್ಕೆ July 21 ಇದ್ದಂಥ ಎಕ್ಸಾಮನ್ನು August 25 ಹಾಕಿದ್ರು. ಆದರೆ August 25 ಕೂಡ ಇವರು ಎಕ್ಸಾಮ್ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ. ಯಾವ ಕಾರಣಕ್ಕೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡ್ತಾರೆ ಅಂದರೆ ಇದೇ August 25 ಮತ್ತೊಂದು ಎಕ್ಸಾಮ್ ಕ್ಲಾಶ್ ಆಗ್ತಾಯಿತ್ತು. ಯಾವ ಎಕ್ಸಾಮ್ ಕ್ಲಾಶ್ ಆಗ್ತಿತ್ತು ಅಂತ ಕೇಳಿದ್ರೆ IBPS ಎಕ್ಸಾಮ್. ಈ IBPS ಎಕ್ಸಾಮ್ ಅಂತ ಬಂದಾಗ ಬ್ಯಾಂಕಿಂಗ್ ಸರ್ವಿಸಸ್ ಎಕ್ಸಾಮ್ ಅಂತ ಇದ್ದೀವಿ. ಇದೇ IBPS ಎಕ್ಸಾಮ್ ಅಲ್ಲ 2014 ಹಿಂದೆ ಕನ್ನಡ ಭಾಷೆಯಲ್ಲಿ ಕೂಡ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಇದೇ ಮೋದಿ ಸರ್ಕಾರ 2014 ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ನಂತರ ಕನ್ನಡದಲ್ಲಿ ಎಕ್ಸಾಮ್ನ ಬರಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಅದೇ ಕಾರಣಕ್ಕೆ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಕನ್ನಡದಲ್ಲಿ ಎಕ್ಸಾಮ್ನ ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರೆ ಆ ಕಾರಣಕ್ಕೆ ಕನ್ನಡದಲ್ಲಿ ಹಿಸ್ಟಾರಿಕಲ್ ಐತಿಹಾಸಿಕವಾಗಿ ಫಸ್ಟ್ ಟೈಮ್ ಅಲ್ಲಿಗೆ 10 ವರ್ಷಗಳ ನಂತರ ಕನ್ನಡದಲ್ಲಿ ಎಕ್ಸಾಮ್ನ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ಅದೇ ದಿನ KS ಫಿಲ್ಮ್ಸ್ ಅನ್ನು ತಂದಿಟ್ಟರು. ಆ ಕಾರಣಕ್ಕೆ ಮತ್ತೆ 25 ಇರೋದನ್ನು ಪೋಸ್ಟ್ಪೋನ್ ಮಾಡಿ ಅಂತ ಕೇಳಿಕೊಂಡಾಗ ಯಾವುದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಅಂದರೆ ಕೇವಲ 2 ದಿನಗಳ ಕಾಲ ಮಾತ್ರ ಪೋಸ್ಟ್ಪೋನ್ ಮಾಡಿ ಅಲ್ಲಿಗೆ 27 ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಈ 27 ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿರೋದ್ರಿಂದ ಇವತ್ತಿಗೆ ಏನಿಲ್ಲ ಅಂದರು ಎಕ್ಸಾಮ್ ಬರೀತಿರುವಂಥ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 2,11,000 ಜನ ಎಕ್ಸಾಮ್ ಬರೀತಿದ್ರೆ ಇದರಲ್ಲಿ ಕನಿಷ್ಠ 1,00,000 ಜನರಿಗೆ ಕೂಡ ಇವತ್ತಿಗೆ ಏನಾಗ್ತಿದೆ ಅಂದರೆ ಅನ್ಯಾಯ ಆಗ್ತಾ ಇದೆ ಸರ್. ಯಾವ ರೀತಿ KPSC ವಿದ್ಯಾರ್ಥಿಗಳನ್ನು ಕನ್ಫ್ಯೂಸ್ ಮಾಡ್ತಿದೆ ಅದೇ ಥರ ಸರ್ಕಾರ ಕೂಡ ಕನ್ಫ್ಯೂಸ್ ಮಾಡ್ತಿದೆ. ನೀವು ಈಗ ತಾನೆ ಹೋಮ್ ಮಿನಿಸ್ಟರ್ ಅಂತ ಹೇಳಿದ್ರಿ, ಇದೇ ಪ್ರಿಯಾಂಕ ಖರ್ಗೆ ಬಂದು ಶಾರ್ಟ್ ಟರ್ಮ್ ಪೋಸ್ಟ್ಪೋನ್ ಮಾಡಬೇಕು ಅಂತ ಹೇಳಿದ್ರು. ನಿನ್ನೆ ಪರಮೇಶ್ವರ್ ಏನಂತ ಹೇಳ್ತಾರೆ ಅಂದರೆ ಇಲ್ಲ 7 ದಿನ ಮುಂದೂಡಬೇಕು ಅಂತೇಳಿ ಪರಮೇಶ್ವರ್ ಕೂಡ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಸಂತೋಷ್ ಲಾಡ್ ಬಂದು ಇಲ್ಲ ಶಾರ್ಟ್ ಟರ್ಮ್ ಪೋಸ್ಟ್ಪೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಬ್ಬ ಯಾರೋ ಯಾರೋ ಸುಧಾಕರ್ ಅಂತ ಹೈಯರ್ ಲೆವೆಲ್ ಎಜುಕೇಶನ್ ಮಿನಿಸ್ಟರ್. ಏನಕ್ಕೆ ಅಂದರೆ ಒಂದು ಕಾಮನ್ ಸೆನ್ಸ್ ಇರಲ್ಲ ಸರ್, ಇವತ್ತಿಗೆ ಏನು ಕೋಚಿಂಗ್ ಫೀಲ್ಡ್ ಅಂತ ಏನು ಹೇಳ್ತೀವಿ. ಅಲ್ಲಿಗೆ ಈ ಒಂದು ಕೋಚಿಂಗ್ ಫೀಲ್ಡ್ ಯಾರು ಅಂಡರ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹೈಯರ್ ಎಜುಕೇಷನ್ ಕೆಳಗಡೆ ಬರುತ್ತೆ. ಅಲ್ಲಿಗೆ ಮಿನಿಸ್ಟ್ರಿ ಆಫ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಂತ ಕೇಳಿದ್ರೆ MC ಸುಧಾಕರ್. ಆ MC ಸುಧಾಕರ್ನ ಕೇಳ್ಕೊಂಡಾಗ ಈ ಇಶ್ಯೂ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂಥ ಉಡಾಫಿ ಉತ್ತರಗಳನ್ನು ಕೊಡ್ತಾರೆ ಯಾರು ಅಂದರೆ ಸರ್ಕಾರ. ಒಂದಿಷ್ಟು ಜನ ಮಂತ್ರಿಗಳು ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದಿಷ್ಟು ಜನ ಮಂತ್ರಿಗಳು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದಿಷ್ಟು ಜನ ಮಂತ್ರಿಗಳಿಗೆ ನಮಗೆ ವಿಷಯ ಏನು ತಿಳಿದೇ ಇಲ್ಲ, ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ, ಅದೇ ಡೇಟಿಗೆ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾರೆ. ಇದೇ ವಿಚಾರವನ್ನು ಇಟ್ಕೊಂಡು KPSC ಕಾಲ್ ಮಾಡಿದ್ರೆ ಬೇಕಾದರೆ ಬರ್ಕೊಳ್ಳಿ ಇಲ್ಲ ಅಂದರೆ ಬಿಡ್ರಿ ಅಂತೇಳಿ ದುರಂಕಾರದಿಂದ ಯಾರು ಮಾತಾಡ್ತಾರೆ ಅಂದರೆ KPSC ಮಾತಾಡ್ತಿದ್ದಾರೆ ಸರ್. ಸರ್, ಈ ಪರೀಕ್ಷಾರ್ಥಿಗಳ ಜೊತೆ ಸರ್ಕಾರ ಆಗಲಿ ಸರ್ಕಾರದ ಪ್ರತಿನಿಧಿಗಳಾಗಲಿ ಈ ಮುಂದೂಡಿಕೆ ಬಗ್ಗೆ ಮತ್ತು ಎಕ್ಸಾಮ್ ನಡೆಸೋದ್ರ ಬಗ್ಗೆ ಯಾವುದಾದ್ರೂ ಒಂದು ಚರ್ಚೆ ನಡೆಸಿದೆ, ಮಾತುಕತೆ ನಡೆಸಿದೆಯಾ ಅಂತ? ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಚರ್ಚೆ ಆಗಿದೆ, ಬಟ್ ಶಾರ್ಟ್ ಟರ್ಮ್ ಪೋಸ್ಟ್ಪೋನ್ ಮಾಡಬೇಕು ಅಂತ ವಿಚಾರಗಳು ಕೇಳ್ಬರ್ತಿದೆ. ಆದರೆ ಈ ರೀತಿ ಕೇಳ್ಬರ್ತಿದ್ರು ಕೂಡ ಇವ್ರಿಗೆ ಅಫಿಷಿಯಲ್ ಆಗಿ ಬಂದು ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕಾಗ್ತಿಲ್ಲ. ಅಲ್ಲ ಸರ್, 27 ಎಕ್ಸಾಮ್ ಇದೆ, 27 ಎಕ್ಸಾಮ್ ಇಟ್ಕೊಂಡು ಇವ್ರು 25-26 ಬಂದು ಪೋಸ್ಟ್ಪೋನ್ಮೆಂಟ್ ಅಂತ ಹೇಳಿದ್ರೆ ಈಗಾಗಲೇ ಎಷ್ಟು ಜನ ಟ್ರಾವೆಲ್ ಬುಕ್ ಮಾಡಿರ್ತಾರೆ? ಏನಕ್ಕೆ ಅಂದರೆ ಎಕ್ಸಾಮಿನೇಷನ್ ಸೆಂಟರ್ ಇಶ್ಯೂ ಇದೆ. ಎಕ್ಸಾಮಿನೇಷನ್ ಸೆಂಟರ್ ಇಶ್ಯೂ ಯಾವ ಥರ ಅಂದರೆ ಯಾರೋ ಒಬ್ಬ ವಿದ್ಯಾರ್ಥಿ ಅವನು ಚಿತ್ರದುರ್ಗ ತಗೊಂಡೋಗಿ ಎಲ್ಲಿಗಾಗ್ತಾರೆ, ಮಂಗ್ಳೂರಿಗೆ ಆಗ್ತಾರೆ, ದಕ್ಷಿಣ ಕನ್ನಡಕ್ಕೆ ಆಗ್ತಾರೆ. ಇನ್ನೊಬ್ಬ ಬೆಂಗಳೂರು ಸ್ಟೂಡೆಂಟ್, ನನ್ನ ಸ್ಟೂಡೆಂಟ್ ಬೆಂಗಳೂರನು, ಆ ಹುಡ್ಗಂದು ಎಲ್ಲಿ ಹಾಕಿದ್ರೆ ಅಂತ ಕೇಳಿದ್ರೆ ಬೀದರ್ಗೆ ಆಗ್ತಾರೆ, ಇನ್ನೊಬ್ಬನ ಬೆಳಗಾವಿಗೆ ಆಗ್ತಾರೆ. ಅಲ್ಲ ಸರ್, 500 ಕಿಲೋಮೀಟರ್, 400 ಕಿಲೋಮೀಟರ್, 800 ಕಿಲೋಮೀಟರ್. ಏನಕ್ಕೆ ಅಂದರೆ ಅನ್ಅಫಿಷಿಯಲ್ ಏನಂತ ಹೇಳಲಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಯಾವುದಾದ್ರು ಒಂದು ಎಕ್ಸಾಮಿನೇಷನ್ ಸೆಂಟರ್ನ ಹಾಕೊಡ್ಬೇಕಾದ್ರೆ ಏನು 200 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ 700 ಕಿಲೋಮೀಟರ್, 600 ಕಿಲೋಮೀಟರ್,
ಆಗ್ತದೆ ಸರ್. ಇನ್ನೊಂದು ಸ್ಕ್ರೈಬ್ ವಿಚಾರ, ಈ ಸ್ಕ್ರೈಬ್ಸ್ ಅಂದ್ರೆ ಯಾರು ಅಂದ್ರೆ ಅಂಗವಿಕಲರು, ಅವ್ರಿಗೆ ಎಕ್ಸಾಮ್ ಬರೀಲಿಕ್ಕೆ ಆಗಲ್ಲ, ಅವ್ರಿಗೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಯಾರು ರೈಟರ್ಗಳನ್ನು ಕೊಡ್ತಾರೆ ಅವ್ರನ್ನ ಸ್ಟೈಪ್ಸ್ ಅಂತ ಹೇಳಲಾಗುತ್ತೆ. ಆ ಸ್ಟೈಪ್ಸ್ ಅಂತ ಬಂದಾಗ ಇವತ್ತಿಗೆ ನನಗೆ ಯಾರು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರ ಯಾರಿಗಿದೆ? ನನಗಿದೆ. ಅದು ರೈಟ್ ಟು ಫ್ರೀಡಮ್ ಆಫ್ ಚಾಯ್ಸ್ ಅಂತ ಹೇಳ್ತೀವಿ. ಆರ್ಟಿಕಲ್ 21 ಕೆಳಗಡೆ ಇವರೇ ಪ್ರತಿದಿನ ಸಂವಿಧಾನದ ಬಗ್ಗೆ ಭಾಷಣ ಮಾಡ್ತಾರೆ. 75 ವರ್ಷಗಳಾಗಿದೆ ಇದೇ ಸಂವಿಧಾನ ಜಾರಿಗೆ ಬಂದು, ಆದರೆ ಇದೇ ಸ್ಟೈಪ್ಗಳು ನನಗೆ ಎಕ್ಸಾಮ್ ಬರೆಯೋದಕ್ಕೆ ಸ್ಟೈಪ್ಗಳು ಸಿಗ್ತಿಲ್ಲ. ಏನಕ್ಕೆ? ಈ ಸ್ಟೈಪ್ಗಳು ಯಾರಾಗಿರ್ತಾರೆ ಅಂತ ಕೇಳಿದ್ರೆ ಐ ಟಿ ಬಿ ಟಿ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಬಂದು ಅಂಗವಿಕಲರು ತನ್ನ ಪರವಾಗಿ ಎಕ್ಸಾಮ್ನ ಬರೆಸ್ಕೊಳ್ತಾರೆ. ಬಟ್ ಇವರೇನಂತ ಹೇಳ್ತಾರೆ, ನೀವು ಸ್ಟೈಪ್ಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಾವು ನಿಮಗೆ ಸ್ಟೈಪ್ಗಳು ಕೊಡ್ತೀವಿ ಅಂತ. ಆದರೂ ಸ್ಟೈಪ್ಗಳನ್ನು ಯಾರು ಕೊಡ್ತಾರೆ ಅಂದರೆ 7th ಕ್ಲಾಸ್ 8th ಕ್ಲಾಸ್ ಮಕ್ಕಳನ್ನ ಸ್ಟೈಪ್ಗಳ ಕೊಡ್ತಾರೆ. ಆ ಮಕ್ಳಿಗೆ ಪಾಪ ಏನು ಅಂತ ಗೊತ್ತಿರಲ್ಲ. ಇವರು ಡಿ ಅಂದರೆ ಅವ್ರು ಎ ಹಾಕ್ಬೋದು, ಬಿ ಹಾಕ್ಬೋದು. ಏನಕ್ಕೆ ಅಂದರೆ ಇವರೇ ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ಗಳನ್ನು ಓಡಿಸ್ತಾ ಇರ್ತಾರೆ. ನಮ್ದ್ರಲ್ಲಿ ಹೆಂಗಿದೆ ಅಂದರೆ 7th ಕ್ಲಾಸ್ ಏನು ಕೆಳಗಡೆ ಇರುವಂಥ ಮಕ್ಕಳಿಗೆ 10th ಕ್ಲಾಸ್ ಏನು 10 ಟೇಬಲ್ಸ್ ಬರಲ್ಲ, ಅಥವಾ ಐ ಬರೀ ಅಂತ ಕೇಳಿದಾಗ ಅದರಲ್ಲಿ 30% 40% ಜನರಿಗೆ ಬರೆಯೋದಕ್ಕೆ ಬರಲ್ಲ ಅಂತ. ಅಲ್ಲಿಗಿಂತ ಹುಡುಗನ ಕರ್ಕೊಬಂದು ಪಾಪ ಅಂಗವಿಕಲರ್ ಎಕ್ಸಾಮ್ ಬರೀಬೇಕು ಅಂತ ಬಂದಾಗ ಸ್ಟೈಪ್ಗಳನ್ನು ಕೊಟ್ಟಾಗ ಅದರಿಂದ ಕೂಡ ಯಾರಿಗೆ ಅನ್ಯಾಯ ಆಗ್ತಿದೆ? ಅಂಗವಿಕಲರಿಗೆ ಅನ್ಯಾಯ ಆಗ್ತಿದೆ. ಈ ರೀತಿ ತುಂಬ ವಿಚಾರ ಇದೆ ಸರ್. ಏನಕ್ಕೆ ಅಂದರೆ ನಾವು ವೀಕ್ ಡೇಲಿ ಮಾಡ್ತಿರೋದ್ರಿಂದ ತುಂಬ ಜನಕ್ಕೆ ಅನ್ಯಾಯ ಆಗುತ್ತೆ ಅಂತ ಕೇಳಿದಾಗ ಇದೇ ಸರ್ಕಾರ ಏನಂತ ಹೇಳ್ತಾರೆ, KPSC ಏನಂತ ಹೇಳ್ತಾರೆ ಅಂದರೆ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಅಂತ ಇದೆ. ಅದರ ಅರ್ಥ ಏನು ಅಂದರೆ ಯಾವುದಾದ್ರೂ ವೀಕ್ ಡೇಲಿ ಅಂದರೆ ಸೋಮವಾರ ಮಂಗಳವಾರ ಈ ರೀತಿ ಇರಬೇಕಾದ ದಿನ ಆ ದಿನ ಸಾರ್ವತ್ರಿಕ ರಜೆ ಅಂತ ಘೋಷಣೆ ಮಾಡಬೇಕು ಅಂದರೆ ಅಧಿಕಾರ ಯಾರಿಗಿದೆ ಅಂದರೆ ಸ್ಟೇಟ್ ಗೌರ್ಮೆಂಟ್ಗಿದೆ. ಆದರೆ ಸ್ಟೇಟ್ ಗೌರ್ಮೆಂಟ್ ಸಾರ್ವತ್ರಿಕ ರಜೆ ಅಂತ ಹೇಳಿ ಅದಕ್ಕೇನು ಘೋಷಣೆ ಮಾಡಿದ್ರೆ ಅದು ಕೇವಲ ಯಾರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಗೆ ಮಾತ್ರ ಅಪ್ಲೈ ಆಗುತ್ತೆ. ಕೇಂದ್ರ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಸ್ಗೆ ಅಪ್ಲೈ ಆಗಲ್ಲ, ಇನ್ನೊಂದು ಪ್ರೈವೇಟ್ ಎಂಪ್ಲಾಯಿಸ್ಗೆ ಅಪ್ಲೈ ಆಗಲ್ಲ. ಇವತ್ತಿಗೆ ಅಂತ ಲಕ್ಷಾಂತರ ಪ್ರೈವೇಟ್ ಮತ್ತು ಇನ್ನೊಬ್ಬರು ಯಾರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಸ್ ಕೂಡ ಇದರಿಂದ ಅನ್ಯಾಯ ಆಗ್ತದೆ. ಇವೆಲ್ಲ ಕಾರಣಗಳಿಂದ ನಾವು ಸಾಧ್ಯ ಆದಷ್ಟು ಕೂಡ ಮುಂದಿನ ಯಾವುದೇ ಎಕ್ಸಾಮ್ಗೆ ಕ್ಲಾಶ್ ಆಗದ ರೀತಿಯಲ್ಲಿ ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಸರ್, ಇತ್ತೀಚೆಗೆ PSI ಹಗರಣ ಆಗಿರ್ಬೋದು, ಮತ್ತು ಕೆಲವು ಪರೀಕ್ಷೆಗಳಲ್ಲಿ ಅಕ್ರಮಗಳು ಆಗಿರ್ಬೋದು, ಇದು ಇದೆಲ್ಲ ನೋಡ್ತಾ ಇದ್ರೆ KPSC ಒಂದು ಪರೀಕ್ಷೆ ನಡೆಸಲಿಕ್ಕೆ ಸಾಮರ್ಥ್ಯ ಇದೆಯಾ ಎಂಬ ಕ್ವೆಶನ್ ಬರ್ತಾ ಇದೆ. ಸಾಮರ್ಥ್ಯ ಸರ್, ಏನಕ್ಕೆ ಅಂದರೆ ಇದು ನಾನು ಯಾರೋ ಒಬ್ಬ ಏನು ಅಭ್ಯರ್ಥಿ ಅಥವಾ ಒಬ್ಬ ಫ್ಯಾಕಲ್ಟಿಯಾಗಿ ಹೇಳ್ತಿರೋದಲ್ಲ. ಏನಕ್ಕೆ ಅಂದರೆ ಕರ್ನಾಟಕ ಹೈಕೋರ್ಟ್ ಚೀಮಾರಿಯಾಗಿ ಕಳಿಸಿದ 96 ನಡೆದಂಥ ಎಕ್ಸಾಮ್ ಏನು ನಡೆದಿದ್ರಲ್ಲ, ಅವರಿಗೆ ರಿಸಲ್ಟ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. 2011 ಆದ್ರಲ್ಲ ಆ ಇಶ್ಯೂ ಎಲ್ಲಿಗೆ ಹೋಗ್ತಾನೆ, ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನು ಓವರ್ ರೂಲ್ ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟು. ಈ ರೀತಿ ಎಕ್ಸಾಮ್ ಮಾಡೋದು ನೀವೇನು PSI ಅಂತ ಹೇಳಿದ್ರಲ್ಲ, ಈ PSIನ KPSC ಕಂಡಕ್ಟ್ ಮಾಡಲ್ಲ, ಕರ್ನಾಟಕ ಸ್ಟೇಟ್ ಪೊಲೀಸ್ KSP ಕಂಡಕ್ಟ್ ಮಾಡ್ತಾರೆ. ಅವ್ರದ್ದು ಇದೆ ಬಾಳೆ, KPSR ಅವ್ರಿಗಿಂತ ದೊಡ್ಡ ಬಾಳು. ಏನಕ್ಕೆ ಅಂದರೆ ಇವತ್ತಿಗೆ ಪ್ರತಿಯೊಬ್ಬರ ಟಾಕ್ಸ್ ಏನಿದೆ ಅಂದರೆ ಒಂದೊಂದು ಪೋಸ್ಟಿಗೂ ಏನಿಲ್ಲ ಅಂದರೆ 2-3 ಕೋಟಿಗೆ ಮಾರಾಟ ಆಗ್ತಿದೆ ಅಂತ. ಏನಕ್ಕೆ? ನಾರ್ಮಲ್ ಆಗಿ ಎಕ್ಸಾಮ್ ಪೇಪರನ್ನು ಯಾವಾಗ ಪ್ರಿಂಟ್ ಮಾಡಬೇಕು ಅಂದರೆ 7 ದಿನ 10 ದಿನಕ್ಕಿಂತ ಮುಂಚೆ ಪ್ರಿಂಟ್ ಮಾಡಬೇಕು. ಇವ್ರು ನೋಡಿದ್ರೆ ಊರಿಗಿಂತ ಮುಂಚೆ 1.5 ತಿಂಗಳು 1 ತಿಂಗಳ ಹಿಂದೆ ಇವತ್ತಿಗೆ ಎಕ್ಸಾಮಿನೇಷನ್ ಪೇಪರ್ಗಳನ್ನ ಪ್ರಿಂಟ್ ಮಾಡಿ ಕೂತಿದ್ದಾರೆ ಸರ್. ನಮಗೆ ಯಾವ ರೀತಿ ನಂಬಿಕೆ ಇರಬೇಕು ಇವ್ರ ಮೇಲೆ? ಇವ್ರಿಗೆ ಕರೆಕ್ಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಪೇಪರ್ ಲೀಕ್ ಆಗಿರೋದಿಲ್ಲ ಅಂತ ಕೇಳಿದ್ರೆ? ಕೊನೆಯದಾಗಿ ಈ ನಾಳೆ ಮುಂದೂಡಿ ಪರೀಕ್ಷೆ ಮುಂದೂಡಿಲ್ಲ ಅಂದರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಿಮ್ಮದು ಅನ್ನೋದು? ಸರ್, ಇವತ್ತಿಗೇನೆ ಅಲ್ಲಿ ಅಮರನಾಥ ಉಪವಾಸ ಮಾಡ್ತಾ ಇದ್ವಿ. ಅಲ್ಲಿಗೆ ನೆಕ್ಸ್ಟ್ ಏನು ಅಂದರೆ, ಯಾಕಂದರೆ ತುಂಬ ವೆಯ್ಟ್ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ. ಏನಕ್ಕೆ ಅಂದರೆ 27 ಎಕ್ಸಾಮ್ ಇದೆ, 2-3 ಡೇಸ್ ಮಾತ್ರ ಇರುವಂಥದ್ದು. ಆ ಕಾರಣಕ್ಕೆ ನೀವು ಎಲ್ಲಿವರೆಗೂ ಇಲ್ಲಿ ಬರೋದಿಲ್ಲ, ಅಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಇನ್ ಕೇಸ್ ನೀವು ಬರೋದಿಲ್ಲ ಅಂದ್ರೆ ನಾವು 27 ಎಕ್ಸಾಮ್ ಕೂಡ ಬರೆಯೋದಿಲ್ಲ, ನಾವು ಅದನ್ನು ಬಾಯ್ಕಾಟ್ ಕೂಡ ಮಾಡ್ತೀವಿ ಸರ್.